ಇದೆ. ನಮಸ್ಕಾರ, ನನ್ನ ಹೆಸರು ಚೆನ್ನೈ ಏರಮಠ ಅಂತಂದು, ಇಲ್ಲೇ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಮೊದಲು ನಮ್ಮ ಸಂಸ್ಥೆ ಬಗ್ಗೆ ಹೇಳ್ತೀನಿ ನಿಮಗೆ. ನಮ್ಮ ಸಂಸ್ಥೆ ಸ್ಟಾರ್ಟ್ ಆಗಿದ್ದು 1959. ನಮ್ಮ ಸಂಸ್ಥೆಯು ಮೇನ್ ಹೆಡ್ ಕ್ವಾರ್ಟರ್ಸ್ ಇರೋದು ಲಕ್ನೋದಲ್ಲಿ. ಆಮೇಲೆ ಈ 4 ರಿಸರ್ಚ್ ಸಂಶೋಧನಾ ಕೇಂದ್ರಗಳಂತ ಹೇಳ್ತೀವಿ. ಅದು ಒಂದು ಪಂತ್ ನಗರದಲ್ಲಿ ಉತ್ತರಾಖಂಡ್ ಸ್ಟೇಟ್, ಇನ್ನೊಂದು ಪುರಾರ ಬಾಗೇಶ್ವರ ಹಿಮಾಲಯ ರೀಜನ್, ಇನ್ನೊಂದು ನಮ್ಮ ಸೌತ್ ಇಂಡಿಯಾದ ಕಂಡೀಷನ್ ಒಳಗೆ, ಒಂದು ಬೆಂಗಳೂರು ನಮ್ಮದು ಈಗ ನೀವು ನಿಂತಿರೋ ಜಾಗ, ಇನ್ನೊಂದು ಹೈದರಾಬಾದಲ್ಲಿ. ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶಗಳಂದ್ರೆ ಔಷಧಿ ಮತ್ತು ಸುಗಂಧ ಸಸ್ಯಗಳ ಬಗ್ಗೆ ರಿಸರ್ಚ್ ಮಾಡೋದು, ಅಂದರೆ ಹೊಸ ಹೊಸ ತಳಿ ಕಂಡುಹಿಡಿಯೋದು, ಆಮೇಲೆ ರೈತರಿಗೆ ಮಾಹಿತಿಯನ್ನು ಕೊಡುವುದು, ಈ ಥರ ಅವೇರ್ನೆಸ್ ಪ್ರೋಗ್ರಾಮ್ ನೀವು ಹಿಂಗೆ ಮಾಡ್ತಿರಲ್ಲ ಕಾರ್ಯಕ್ರಮ, ವಿವಿಧ ಕಾರ್ಯಾಗಾರ ಮಾಡೋದು, ಆಮೇಲೆ ರೈತರಿಗೆ ಬೇಕಾದಂಥ ಸೀಡ್ ಮೆಟೀರಿಯಲ್ ಪ್ಲಾಂಟ್ಸ್ ಅವೆಲ್ಲ ಸಪ್ಲೈ ಮಾಡೋದು ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶಗಳು. ಇಲ್ಲಿ ಮೇಜರ್ ಇನ್ನ ಈಗ ನೀವು ನಿಂತಿರಿದಿರಲ್ಲ ಇಲ್ಲಿ ಇದು ನಾವು ಡೆಮೋ ಪ್ಲಾಟ್ ಅಂತ ಕರಿತೀವಿ. ನಮ್ಮ ಸೌತ್ ಇಂಡಿಯಾ ಅಂದ್ರೆ ಈ ಭಾಗದ ವಿಭಾಗಕ್ಕೆ ಸೂಕ್ತವಾದ ಔಷಧಿ ಮತ್ತು ಸುಗಂಧ ಸಸ್ಯಗಳನ್ನ ನಮ್ಮ ಸಂಸ್ಥೆ ಡೆವಲಪ್ ಮಾಡಿದಂತ ತಳಿಗಳನ್ನು ಇಲ್ಲಿ ಮೇಂಟೈನ್ ಮಾಡ್ತೀವಿ. ಇದೇನಂದ್ರೆ ಸ್ಮಾಲ್ ಪೋರ್ಷನ್, ಇಲ್ಲಿ ನಿಮ್ಗೆ ನೋಡಕ್ ಬೇರೆ ಬೇರೆ ಸಿಗುತ್ತೆ, ಲೆಮನ್ ಗ್ರಾಸು, ಪಾಮ್ ರೋಸಾ, ಅಲ್ಲಿ ವೆಟ್ಟಿವೇರ್, ವೆಟ್ಟಿವೇರ್ ಅಂದ್ರೆ ಕನ್ನಡದಲ್ಲಿ ಲಾವಂಚ ಅಥವಾ ಕಶ್ ಅಂತ ಹೇಳ್ತೀವಿ. ಇವು ಮೇಜರ್ ಏನಂದ್ರೆ ಮಾರ್ಕೆಟ್ನಲ್ಲಿ ಡಿಮ್ಯಾಂಡ್ ಇರೋ ಅತಿ ಹೆಚ್ಚು ಬೇಕಾಗಿರುವಂಥ ಆಮೇಲೆ ಮಾರ್ಕೆಟ್ ಇರುವಂಥ ಬೆಳೆಗಳನ್ನಷ್ಟ ನಾವು ಹೇಳೋದು. ಈಗ ಔಷಧಿ ಯಾವುದು, ಈಗ ನೀವು ಗರಿಕೆ ಹುಲ್ಲು ತೊಗೊಂಡ್ರೆ ಅದನ್ನು ಔಷಧಿನೇ. ಈಗ ಇಂಡಸ್ಟ್ರಿ ಅಂದ್ರೆ ಕಾರ್ಖಾನೆಗಳಿಗೆ ನೀವು ಏನು ಯೂಸ್ ಮಾಡ್ತಿರಲ್ಲ, ಈ ನಮ್ಮಲ್ಲಿ ದೊರೆಯುವಂಥ ಪ್ಲಾಂಟ್ಸ್ ಏನೇನಿದೆಯಲ್ಲ, ಇವೇನು ಸೇಂಟ್ ಸೋಪ್ ಇವೆ, ಆಮೇಲೆ ಅಗರಬತ್ತಿ ಏನೇನು ಯೂಸ್ ಮಾಡ್ತೀರಿ ಡೇ ಟು ಡೇ ಪೌಡರ್, ಅದರೊಳಗೆ ವಿವಿಧ ಥರದ ವಾಸನೆ ಸುವಾಸನೆ ಅಂತ ಹೇಳ್ತೀವಲ್ಲ, ಅದು ಇದೇ ಮೇಜರ್ ಇವ ಪ್ಲಾಂಟಿಂಗ್ ಮೆಟೀರಿಯಲ್. ಲೆಮನ್ ಗ್ರಾಸ್ ಅಂತಾರೆ, ಆಮೇಲೆ ಮಸ್ಕಿಟೋ ರಿಪ್ಲೆಂಟ್ ಅಂತಂದು ಸೊಳ್ಳೆಗಳನ್ನು ಓಡಿಸೋದಕ್ಕೆ. ಈಗೆಲ್ಲ ಹೇಳ್ತೀನಿ ನಾವು ಆಲ್ಔಟ್ ಯೂಸ್ ಮಾಡ್ತಿರಲ್ಲ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಯಾವುದು ಕೊಲೆ ಅಂದರೆ ಈಗ ಯೂಸ್ ಒಂದು ಔಷಧಿನ ಈಗ ಇನ್ಸೆಕ್ಟಿಸೈಡ್ ಯೂಸ್ ಮಾಡ್ತಾರೆ, ಅದನ್ನು ಹೊಡೆದಾಗ ಹುಳ ಸಾಯ್ತಾವಿಲ್ಲ, ಯಾವ್ದು ಸಾಯ್ತಲ್ಲ ಅದು ಮನುಷ್ಯನ ಹೆಲ್ತ್ಗಿನೂ ಪ್ರಾಬ್ಲಮ್. ಹಂಗಾಗಿ ಈ ಹರ್ಬಲ್ ಬೇಸ್ಡ್ ಪ್ಲಾಂಟ್ ಬೇಸ್ಡ್ ಅಂತಂದು ನಾವು ಹೇಳ್ತೀವಿ. ಈಗ ಮಸ್ಕಿಟೋ ರಿಪ್ಲೆಂಟ್ಗೆ ಸಿಟ್ರನಲ್ಲ ಅಂತಂದು ಹೇಳೋದು ಅಂತ, ಸಿಟ್ರನಲ್ಲ, ಲೆಮನ್ ಗ್ರಾಸ್ ಇದನ್ನ ಆಯಿಲ್ ಯೂಸ್ ಮಾಡಿ ವಿವಿಧ ಬಗೆ ಮಾರ್ಕೆಟ್ನಲ್ಲಿ ಆಲ್ರೆಡಿ ಸಿಗ್ತಾವೆ, ಇವನ್ ಮೇಜರ್ ಅದಕ್ಕೆ ಯೂಸ್ ಮಾಡೋದು. ಇವನ್ ಯೂಸ್ ಮಾಡಿದ್ರೆ ಏನಂದ್ರೆ ಇದು ಸೊಳ್ಳೆಗಳನ್ನು ಸಾಯಿಸೋದಿಲ್ಲ ಬಟ್ ಓಡಿಸುತ್ತಾವೆ, ಆಮೇಲೆ ಮನುಷ್ಯನ ಹೆಲ್ತ್ಗೆ ಎಫೆಕ್ಟ್ ಆಗೋದಿಲ್ಲ. ಆ ಥರ ಇದು ಎಲ್ಲ ಇಲ್ಲಿ ಇಲ್ಲೇನಂದ್ರೆ ಒಂದು ಇದು ಸುಗಂಧ ಸಸ್ಯಗಳ ಭಾಗ, ಇದು ಮಿಂಟು, ವಿವಿಧ ಬಗೆ ಮಿಂಟು, ತುಳಸಿ, ಅದು ಪಚೋಲಿ, ಈ ಥರ. ಈ ಕಡೆ ಬಂದರೆ ಔಷಧಿ ಸಸ್ಯ ಬಗ್ಗೆ ಎರಡು ನಾವು ಇದು ಡೆಮೋ ಪ್ರಪೋಸ್, ರೈತರಾಗಲಿ ಯಾರು ಬಂದರೂ ಇಲ್ಲಿ ತೋರಿಸ್ತೇವೆ. ಮೇಜರ್ ನಮ್ಮಲ್ಲಿ ಈಗ ಮೇಜರ್ ಇಲ್ಲಿ ಸೌತ್ ಇಂಡಿಯಾದೊಳಗೆ ಜಾಸ್ತಿ ಇದನ್ನು ಮಾಡ್ತಾ ಇರೋದಂದ್ರೆ ನಿಂಬೆ ಹುಲ್ಲು, ಲೆಮನ್ ಗ್ರಾಸ್, ಪಾಮ್ ರೋಸಾ, ಆಮೇಲೆ ಲಾವಂಚ್, ಪಚೋಲಿ. ಕರ್ನಾಟಕ ಭಾಗದಾಗ ಈ ಸಿರಿಸಿ, ಸಿದ್ದಾಪುರ ಈ ಎಲ್ಲಿರ್ತಲ್ಲ ಈ ಭಾಗದಲ್ಲಿ ಪಚೋಲಿ ಚೆನ್ನಾಗಿ ಬರುತ್ತೆ. ಈ ಮೇಜರ್ ನಿಮ್ಗೆ ಒಣ ಬೇಸಾಯ ಅಂದ್ರೇನು, ಮಳೆ ಆಶ್ರಿತ, ನೀರು ಸ್ವಲ್ಪ ಇದೆ, ನೀರು ಕಡಿಮೆ ಇದೆ ಅಂತ ಸಂದರ್ಭದಲ್ಲಿ ಈ ಲೆಮನ್ ಗ್ರಾಸ್ ಅಂತ ಇದೆ, ಪಾಮ್ ರೋಸ್ ಅಂತ. ಇವಕ್ಕೇನಂದ್ರೆ ನೀರು ಇಲ್ಲಿಲ್ಲ, ಕಡಿಮೆ ಇದ್ರೂ ಸ್ವಲ್ಪ ನೀರಾದ್ರೂ ಬರುತ್ತೆ. ಆಮೇಲೆ ನೀವು ಈಗ ಅಡಿಕೆ, ಅರಿಶಿನ ಈ ಥರ ಬೆಳೀತಾರೆ, ಆ ಥರ ಸಾಯಿಲ್ ಫರ್ಟಿಲಿಟಿ ಆ ಥರದ್ದು ಏನು ಬೇಕಾಗಿಲ್ಲ ನಿಮಗೆ. ಆ ಬೇರೆ ಕ್ರಾಪ್ ಬೆಳೆ ಈಗ ಮೆಕ್ಕೆಜೋಳ ಬೆಳೆಯೋಕ್ಕಾಗೋದಿಲ್ಲ, ಆಮೇಲೆ ಗುಡ್ಡಗಾಡು ಪ್ರದೇಶದಾಗ ನೀವು ಏನು ಬೆಳೆಯೋಕ್ಕಾಗೋದಿಲ್ಲ ಆ ಭಾಗದಾಗ ಹಾಕಿದ್ರು ಬರ್ತವೆ. ಇವು ಒಂಥರ ಕಳೆ, ಎಲ್ಲ ಕಳೆ ಇದ್ದಂಗೆ. ಇವು ಕಳೆ ಇದ್ದದನ್ನು ನಾವು ಮನುಷ್ಯ ಇದನ್ನು ಮಾಡಿ ಇದನ್ನು ಯೂಸ್ ಮಾಡೋಕ್ಕೆ ಎತ್ತಿರೋದು. ಎಲ್ಲಿ ಹಾಕಿದ್ರು ಬರುತ್ತೆ ನಿಮ್ಗೆ ಇದನ್ನು, ಹಿಂಗೆ ಇದನ್ನೇ ಇಷ್ಟೇ ಇದ ಜಾಗದಾಗ ಹಾಕ್ಬೇಕು, ಹಿಂಗೆ ಹಾಕ್ಬೇಕು, ಇಷ್ಟೇ ನೀರು ಬಿಡಬೇಕು, ಇದಕ್ಕೆ ಔಷಧಿ ಹೊಡೆಯೋದಂತ ಏನು ರೋಗ ಬರೋದಿಲ್ಲ, ಯಾವ ಹುಳ ತಿನ್ನೋದಿಲ್ಲ, ಏನು ಬರೋದಿಲ್ಲ, ಏನು ಜೀರೋ ಮೇಂಟೈನ್. ಏನಂದ್ರೆ ನಾವು ಇದಕ್ಕೆಲ್ಲ ಹೆಂಗೆ ಕರ್ತೀವಿ ಅಂದ್ರೆ ಇನ್ಸೂರೆನ್ಸ್ ಕ್ರಾಪ್ ಅಂತ ಹೇಳ್ತೀವಿ. ಇನ್ಸೂರೆನ್ಸ್ ಕ್ರಾಪ್ ಅಂತ ಯಾಕೆ ಹೇಳ್ತೀವಿ, ಮಳೆ ಫೇಲ್ ಆದರೆ ಇದು ಸಿಗೋದು ನಿಮಗೆ ಬಂದೇ ಬರುತ್ತೆ. ಈ ಬೇರೆ ಕ್ರಾಪ್ ಫೇಲ್ ಆಗುತ್ತೆ ಅಂದ್ರೆ ಇನ್ಸೂರೆನ್ಸ್ ಮಾಡಿಸ್ತೀವಲ್ಲ, ಇದಕ್ಕೇನು ಬೇಕಾಗಿಲ್ಲ, ನೀವು ಏನಿಲ್ಲ ಅಂದ್ರೂ ಎಷ್ಟಾರು ತೊಗೋಬೋದು. ಒಂದು ಮಳೆ ಆದ್ರೆ ನಿಮ್ಗೆ ಆ ಕ್ರಾಪ್ ಬಂದ್ಬಿಡ್ತು ಒಂದಾರು ಸರ್. ಇದು ಇಲ್ಲ, ಇದು ವೆಟ್ಟಿವೇರ್ ಕಸ್ಸನ್ನು ಕರೀತಾರ ಲಾವಂಚ, ಲಾವಂಚ. ಇವಾಗ ನೀವು ಪಾಲ್ಮ್ ರೋಸ, ಲೆಮನ್ ಗ್ರಾಸ್ ಎಲ್ಲ ಇದ್ರ ಮೇಲ್ಭಾಗದಿಂದ ಆಯಿಲ್ ತೆಗಿಬೇಕು, ವಾಸನೆಯನ್ನ ಮೇಲ್ಭಾಗದಿಂದ ತೆಗಿಬೇಕು. ಈ ವೆಟ್ಟಿವೇರ್ಲ ಭೂಮಿ ಕೆಳಗಡೆ ಅಂದ್ರೆ ಬೇರ್ ತಗೊಂಡು ಅದು ಕಟ್ ಮಾಡಿ ಡ್ರೈ ಮಾಡಿಬಿಟ್ಟು ಡಿಸ್ಲೇಷನ್ ಮಾಡಬೇಕು, ಎಣ್ಣೆ ತೆಗಿಬೇಕು. ಇದು 30 ಅವರ್ ಡಿಸ್ಲೇಷನ್ ಮಾಡಬೇಕಾಯ್ತು ಮಿನಿಮಮ್. ಹಾಂ, ಇವಾಗ ತೆಗಿಯೋಕ್ಕಾಗಲ್ಲ ಸರ್, ಇವಾಗ ತೆಗಿಯೋಕ್ಕಾಗಲ್ಲ. ಇದು 1 ವರ್ಷ ಕ್ರಾಪ್. ಇವಾಗ ಪಾಲ್ಮ್ ರೋಸ್, ಲೆಮನ್ ಗ್ರಾಸ್ನ 5 ವರ್ಷ ಇಟ್ಕೋಬೋದೆ, ಇದು 1 ವರ್ಷಕ್ಕೂ ತೆಗೆದ್ಬಿಟ್ಟು ತಿರ್ಗಾ ವಾಪಸ್ ಆಗ್ಬೇಕಿದೆ ಆ ಥರ ಗಿಡ. ಇದು ರೇಟ್ ಇವಾಗ ಇದು ಆಯಿಲ್ ರೇಟ್ ಇವಾಗ 25,000
ಹೋಗ್ತಾ ಇದೆ. ಒಂದು ಕೆ ಜಿ ಆಯಿಲ್ 25,000 ಹೋಗ್ತಾ ಇದೆ. ಒಂದು ಎಕರೆಗಳಿಂದ 2 ಟನ್ಸ್ ಬೇರು ಬರುತ್ತೆ. ಆ 2 ಟನ್ ಬೇರುಗಳಿಂದ ಮಿನಿಮಮ್ 20 ಕೆಜಿ ಎಣ್ಣೆ ತೆಗಿಬಹುದು, ವಾಸನೆ ಎಣ್ಣೆ ಆರಂಭಿಕ ಆಯಿಲ್ ತೆಗಿಬಹುದು. 20 ಕೆಜಿ 5 ಲಕ್ಷಕ್ಕೆ ಹೋಗ್ತೇನೆ. ನಿಮ್ದು ಖರ್ಚು 1,50,000 ಮಿಕ್ಕಿದ ಆದಾಯ ಆಗುತ್ತೆ. ಇದು ವೆಟ್ಟಿವೇರ್ ಬಗ್ಗೆ ಹೇಳ್ತೇನೆ. ಇದು ನಮ್ದು ಸಿಮ್ಯಾಪ್ ವೆರೈಟಿ ಇಲ್ಲ, ಸಿಮ್ಯಾಪ್ ಅಲ್ಲಿ ಸಿಮ್ ವಿರುತಿ ವೆರೈಟಿ ಇದೆ. ಸಿಮ್ ವಿರುತಿ ಒಂದು ಸ್ಲಿಪ್, ಒಂದು ನೀವು ನಾಟಿ ಹಾಕಿದ್ರೆ ಒಂದು ನಾಟಿ ಹಾಕಿದ್ರೆ ಸಿಕ್ಕಿದ ಒಂದು ಹಾಕಿದ್ರೆ ಸಾಕು. ಇದು 1 ವರ್ಷದಲ್ಲಿ ಒಂದೊಂದ್ಲೇ 40-50 ತಿಂಗಳ ಬರುತ್ತೆ. ಸಿ ಆಲ್ ಮೆಡಿಸಿನಲ್ ಯೂಸ್, ಆರೋಮೆಟಿಕ್, ಆಲ್ ಪರ್ಫ್ಯೂಮ್, ಸೆಂಟ್ ಸೆಂಟ್ ಪರ್ಫ್ಯೂಮ್, ಕಾಸ್ಮೆಟಿಕ್ಸ್, ಆಲ್ ಹೈ ಗ್ರೇಡ್ ಫ್ಯಾಮಿಲಿ ವ್ಯಾಲ್ಯೂಸ್. ಇಟ್ ಇಸ್ ಗೋಯಿಂಗ್ ಈವನ್ ಫಾರ್ ಕೂಲಿಂಗ್, ಫಾರ್ ಬಾಡಿ ಕೂಲಿಂಗ್ ಏಜೆಂಟ್ ಇಸ್ ರೂಟ್ಸ್. ಇವಾಗ ನಾವು ಎನಿ ಆರೋಮೆಟಿಕ್ ಗ್ರಾಸ್, ಪಾಲ್ಮ್ ರೋಸಾವ, ಲೆಮನ್ ಗ್ರಾಸೋ, ರೋಸ್ ಮೆರಿ, ಯಾವ ಕ್ರಾಪು ನಾವು ಚೆನ್ನಾಗಿ ಬೆಳೆಸಿದೀವಿ. ಇವಾಗ ಅದರಿಂದ ನಮ್ಗೆ ಆಯಿಲ್ ಬೇಕು, ಎಣ್ಣೆ, ಆರೋಮೆಟಿಕ್ ಆಯಿಲ್ ಬೇಕು. ಆ ಆಯಿಲ್ ಹೆಂಗೆ ತೆಗಿಯೋದ್ರಿಂದ, ಇದು ಡಿಸ್ಲೇಷನ್, ಓಕೆ, ಇದು ಬೆಟ್ಟಿ ಇಳಿಸೋದು. ಇದರಲ್ಲಿ 2 ಟೈಪ್ಸ್ ಇದೆ. ಒಂದು ಡೈರೆಕ್ಟಾಗಿ ಬೆಂಕಿ ಹಾಕೋದು, ಇದು ಡೈರೆಕ್ಟಾಗಿ ಬೆಂಕಿ ಹಾಕೋದು. ಒಂದೊಂದು ಟೈಪ್ ಸ್ಟೀಮ್ ಡಿಸ್ಲೇಷನ್, ಅದರಲ್ಲಿ ಒಂದು ಸ್ಟೀಮ್ ಇಟ್ಟು ಅಲ್ಲಿಂದ ಡ್ರೈ ಸ್ಟೀಮ್ ಹೋಗಿ ಅಲ್ಲಿಂದ ಎಣ್ಣೆ ತೆಗೆಯೋದು. ಇದು 500 ಕೆಜಿ ಕೆಪಾಸಿಟಿ, 500 ಕೆಜಿ ಕೆಪಾಸಿಟಿ, ಹಾಫ್ ಟನ್ ಕೆಪಾಸಿಟಿ. ಇದರಲ್ಲಿ ಮಿನಿಮಮ್ ಒಂದು 10 ಎಕರೆ ಇರೋವರೆ ಇದು ಇಟ್ಕೊಂಡು ಮಾಡ್ಕೋಬೋದು. ಇದೆಲ್ಲ ಡೈರೆಕ್ಟಾಗಿ ಬೆಂಕಿ ಹಾಕ್ತೀವಿ, ಸೌದೆ, ಇದು ಒಳಗಡೆ ಸೌದೆ ಹಾಕ್ತೀವಿ. ಸೌದೆ ಹಾಕೋದಕ್ಕೆ ಮುಂದೆ ನಮ್ದು ಯಾವ ಕಟ್ ಮಾಡಿ ಇಟ್ಟಿದ್ದೀವೋ ಅದೇ ಸೊಪ್ಪು ಒಳಗಡೆ ಹಾಕಬೇಕು. ಸೊಪ್ಪು ಒಳಗಡೆ ಹಾಕೋಕ್ಕೆ ಮುಂದೆ ಕಾಲು ಭಾಗ ಇಷ್ಟು ಭಾಗ ನೀರು ಹಾಕೋಬೇಕು. ನಮ್ಮ ಜಸ್ಟ್ ಲೈಕ್ ಕುಕ್ಕರ್ ಟೈಪ್ ಕೆಳಗಡೆ ನೀರು ಹಾಕೋಬೇಕು. ನೀರು ಹಾಕ್ಬಿಟ್ಟು ಸೊಪ್ಪು ಹಾಕ್ಬಿಟ್ಟು ಮುಚ್ಚಿಬಿಡ್ಬೇಕು. ಮುಚ್ಚಿಬಿಟ್ಟು ಇಲ್ಲಿ ಬೆಂಕಿ ಕೊಡ್ತಾ ಇದ್ದೀವಿ. ಬೆಂಕಿ ಕೊಟ್ಟ ತಕ್ಷಣ 1/2 ಗಂಟೆಯಲ್ಲ ಆಯಿಲ್ ಬರಕ್ಕೆ ಶುರು ಆಗ್ತಾ ಇದೆ, ಹಾಫ್ ಅನ್ ಅವರ್ ಬಿಟ್ಟು. ಇವಾಗ ಜನರಲಾಗಿ ಲೆಮನ್ ಗ್ರಾಸ್ 3 ಅವರ್ ಮಾಡಬೇಕು, 3 ಅವರ್ಸ್ ಮಾಡಬೇಕು. ಪಾಲ್ಮ್ ರೋಸ 3 ಅವರ್ಸ್ ಮಾಡಬೇಕು. ಪಚ್ಚುವಳ್ಳಿ 8 ಅವರ್ಸ್ ಮಾಡಬೇಕು. ದವಣಾವು 8 ಅವರ್ಸ್ ಮಾಡಬೇಕು. ರೋಸ್ ಮೇರಿ, ಸಿಟ್ರನೊಲ, ಜಿರೇನಿಯಂ, ಈ ಕ್ರಾಪ್ಸ್ನ 3 ಗಂಟೆ ಡಿಸ್ಟರ್ಬ್ ಮಾಡಬೇಕು. ಮೊದಲನೇ 1/2 ಗಂಟೆ ಇಲ್ಲ ಹೀಟ್ ಆಗಿ ಇಲ್ಲಿಂದ ಇಲ್ಲಿ ಬರ್ತಾ ಇದೆ. ಇಲ್ಲಿ ಬಂದಮೇಲೆ ಸ್ಟೀಮ್ ಆಗಿ ಬರ್ತಾ ಇದೆ. ಇಲ್ಲಿ ಸ್ಟೀಮ್ ಬಂದೆ, ಇಲ್ಲಿ ವಾಟರ್ ಕಂಡೆನ್ಸರಲ್ಲಿ ವಾಟರ್ ಕೂಲಿಂಗ್ ಕೊಡ್ತಾ ಇದ್ದೀವಿ. ಇದು ಹೆಸರು ಕಂಡೆನ್ಸರ್ ಕರಿತಾ ಇದ್ದೀವಿ. ಈ ಕಂಡೆನ್ಸರಲ್ಲಿ ಕೆಳಗಡೆ ಆಯಿಲು ನೀರು, ಇದು ಒಳಗಡೆ ನೀರು, ಆಯಿಲು ನೀರು ಹೋಗ್ತಾ ಇದೆ. ಇಲ್ಲಿ ಕಂಡೆನ್ಸರಲ್ಲಿ ನಾವು ಕೂಲಿಂಗ್ ಕೊಟ್ಟಿದ ಮೇಲೆ ಇಲ್ಲಿ ಆಯಿಲು ನೀರು ಸೆಪ್ರೇಟ್ ಆಗುತ್ತೆ. ಇಲ್ಲಿ ಹಿಂಗೆ ಬರುತ್ತೆ, ಇಲ್ಲಿ ಹಿಂಗೆಯಿಂದ ಬಂದು ಇಲ್ಲಿ ಇದು ಆಯಿಲ್ ರಿಸೀವರ್ನ ಕರಿತಾ ಇದ್ದೀವಿ. ಈ ಆಯಿಲ್ ರಿಸೀವರ್ಲ ಆಯಿಲು ಎಣ್ಣೆಯೂ ಬೀಳ್ತಾ ಇದೆ. ಅದೆಲ್ಲ ಡ್ಯೂ ಟು ಸ್ಪೆಸಿಫಿಕ್ ಗ್ರಾವಿಟಿ ಆಯಿಲ್ ಮಾತ್ರ ಮೇಲೆ ಇರುತ್ತೆ. ಆಮೇಲೆ 2.5 ಅವರ್ ಗಂಟೆ ಆನ್ ತಕ್ಷಣ ಇದಕ್ಕೆ ರಿಸಿ ಇದಕ್ಕೆ ಕ್ಲೋಸ್ ಮಾಡಿಬಿಟ್ಟು ಇಲ್ಲಿ ಎಕ್ಸಸ್ ಆಫ್ ಬರೋ ನೀರು ಇಲ್ಲಿ ಆಚೆ ಕಡೆ ಹೋಗ್ತಾ ಇರುತ್ತೆ. ಇಲ್ಲಿ ಎಷ್ಟು ನೀರು ಇದು ತುಂಬಿದ ಮೇಲೆ ಆ ನೀರು ಮಾತ್ರ ಕೆಳಗಡೆ ಹೋಗುತ್ತೆ, ಆಯಿಲ್ ಇಲ್ಲಿ ಒಳಗಡೆ ಇರುತ್ತೆ. ನಿಮ್ಗೆ 3 ಅವರ್ ಆದ ತಕ್ಷಣ ಇದು ಕ್ಲೋಸ್ ಮಾಡಿಬಿಟ್ಟು ಇದು ಮುಚ್ಚಿಬಿಟ್ಟು ಇಲ್ಲಿ ನಾವು ಎಣ್ಣೆ ತೆಗಿಬೋದು, ಆಯಿಲ್ ಕಲೆಕ್ಟ್ ಮಾಡ್ಕೋಬೋದು. ಒಂದು ಬೀಕರೋ ಏನಾದರೂ ಇಟ್ಬಿಟ್ಟು ಅಲ್ಲಿ ಆಯಿಲ್ ಕಲೆಕ್ಟ್ ಮಾಡ್ಕೋಬೋದು. ನೀವು ಎಲ್ಲ ಆಯಿಲನ್ನು ಕಲೆಕ್ಟ್ ಮಾಡಿದ್ಮೇಲೆ ಕೊನೆಯಲ್ಲ ಲಾಸ್ಟಲ್ಲಿ ಒಂದು 100 ml ಇನ್ನೂರು ml ನೀರು ಸಮೇತ ಬಂದಿದ್ದೀರಾ, ಈ ಸೆಪ್ರೇಟಿಂಗ್ ಫೊನಲ್ ಒಂದು ಬರ್ತದೆ, ಪ್ಲಾಸ್ಟಿಕ್ ಬರ್ತದೆ, ಆ ಫೊನಲಲ್ಲಿ ಅದು ಹಾಕ್ಬಿಟ್ಟೆ, ಅದು ಆಯಿಲ್ ಮಾತ್ರ ಮೇಲೆ ಇರುತ್ತೆ, ಕೆಳಗಡೆ ನೀರು ಇರುತ್ತೆ. ಆ ನೀರೆಲ್ಲ ತೆಗೆದುಬಿಟ್ಟು ಎಣ್ಣೆ ಮಾತ್ರ ಇಟ್ಕೋಬೋದು. ಇವಾಗ ಈ ರೇಟು ವಂದು ಇವಾಗ ನೀವು ಡಿಸ್ಲೇಷನ್ ಮಾಡಿ ಇಟ್ಟ ತಕ್ಷಣ ಇವಾಗ ನಿಮ್ಗೆ ರೇಟ್ ಕಡಿಮೆ ಇರುತ್ತೆ. ಇವಾಗ 1,400 ಬಾರದೆ ತೊಲ್ಬ ಕಡಿಮೆ ಕೇಳ್ತಾ ಅಂದ್ರೆ ನೀವು ಆರಾಮ ಅಲ್ಯೂಮಿನಿಯಂ ಏರ್ ಟೈಟ್ ಕಂಟೈನರ್ಲ ಇಟ್ಬಿಟ್ಟು 6 ತಿಂಗಳ 1 ವರ್ಷ ತನಕ ಇಟ್ಕೋಬೋದು. ಏನು ಆಯಿಲ್ಗೆ ನಿಮ್ಮ ಕ್ವಾಲಿಟಿಗೆ ಏನು ಚೇಂಜ್ ಆಗೋಲ್ಲ. ರೇಟ್ ಯಾವಾಗ ಬರ್ತೋ ನೀವು ಮಾಡ್ಕೋಬೋದು. ಇಮ್ಮಿಡಿಯೇಟಾಗಿ ಮಾಡಬೇಕೇನೆ ಆಗ್ತಾ ಇಲ್ಲ ಸರ್. ಸಬ್ಸಿಡಿ ನಮ್ಮ ಕಡೆ ಇಲ್ಲ, ಬಟ್ ಗೌರ್ಮೆಂಟ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನ ಕೊಡ್ತಾರೆ, ನಬಾರ್ಡಲ್ಲಿ ಕೇಳ್ಬೋದು. ಇಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದು ರಿಸರ್ಚ್ ಇನ್ಸ್ಟಿಟ್ಯೂಟೆ. ನಮ್ದು ವಂದು ನಿಮ್ಗೆ ಮಾಹಿತಿ ಕೊಡ್ತೀವಿ, ಏನೇನು ಪ್ಲಾಂಟಿಂಗ್ ಮೆಟೀರಿಯಲ್ ಸಪ್ಲೈ ಕೊಡ್ತೀವಿ, ಮಾಹಿತಿ ಕೊಡ್ತೀವಿ, ಹೆಂಗೆ ಬೆಳೆಸ್ಬೋದು ಎಲ್ಲ ಡೀಟೇಲ್ಸ್ ಕೊಡ್ತೀವಿ. ಬಟ್ ಸಬ್ಸಿಡಿಗೆ ಬಂದುಬಿಟ್ಟು ಸ್ಟೇಟ್ ಗೌರ್ಮೆಂಟ್. ಇದೇ ನೀವು ಡಿಸ್ಲೇಷನ್ ವೇಸ್ಟ್ ಮೆಟೀರಿಯಲ ನೀವು ಒಂದು ಡಂಪ್ ಹಾಕ್ಬಿಟ್ಟೆ ಕಾಂಪೋಸ್ಟ್ ಮಾಡಿ ಅದೇ ನೀವು ಒಂದು 50 ಕೆಜಿ 100 ಕೆಜಿ ಮಾಡಿ ಸೇಲ್ಸ್ ಮಾಡ್ಬೋದು. 1 ಕೆಜಿ 20 ರೂಪಾಯಿ ಹೋಗ್ತದೆ. ಒಳ್ಳೆ ಚೆನ್ನಾಗಿರುತ್ತೆ. ಒಂದ್ಸಾರಿ ಹಾಕಿ ಇಟ್ಬಿಟ್ರೆ ತಿರ್ಗಿ 3 ತಿಂಗಳು ಬಿಟ್ಟು ತೆಗಿಬೋದು, ತಗೊಂಡ್ರೆ ವರ್ಮಿ ಕಾಂಪೋಸ್ಟ್ ಸೇಲ್ಸ್ ಮಾಡ್ಕೋಬೋದು.